ಏ ಉದ್ಧಾರ ಮಾಡ್ತಾ ಫಾರೆಸ್ಟ್ ಮಾಡ್ತಾ ಹಾಗೆ ಹೇಗೆ ಅಂತೇಳಿ. ಈಗ ಜನ ಸಾಯ್ತಿದ್ದಾರಲ್ಲ, ಫಾಲ್ಸ್ ಇರುವ ದಿಬ್ಬಿಗೆ ಇರ್ಬೋದು ಅಥವಾ ಇನ್ನೊಂದು ಕಡೆ ಎತ್ತರದ ಪ್ರದೇಶ ಅಷ್ಟಲ್ಲ ಅದಾಗಿರ್ಬೋದು. ಮುಂದೆ ಅದೇ ಕಾಲಕ್ಕೆ ಪಾರ್ನಟ್ಟಿ ಕಡೆ ಇತ್ತಂದ್ರೆ ಬೆಳಗಾವಿ ಕಡೆ ಅಥವಾ ಮಮದಾಪುರ ಕಡೆ ಸಾಕಷ್ಟು ಜಾಗ ಅದ. ಪಾಪ ಬಡವ್ರಿಗೆ ಯಾಕೆ ಜಮೀನನ್ನು ಅಲ್ಲಿ ಕೊಡಬಾರ್ದು, ಇಲ್ಲಿ ಶಿಫ್ಟ್ ಆಗುವಂಥ ಜನರಿಗೆ ಎಂಥ ಬಾಗಿಲ್ಗುಟಿ ಇರಲಿ, ಇಡೀ ಊರಿಗೂರು ಶಿಫ್ಟ್ ಮಾಡಿದ್ರಲ್ಲ, ಅದು ನಮಗೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ಶಾಸಕರು ಬಲಿಷ್ಠರಿದ್ದಾರೆ ಸಾಕಷ್ಟು, ನಿರಂತರವಾಗಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಇಲ್ಲಿ ಆಳ್ತಾ ಬಂದಿದ್ದಾರೆ. ಅಂದಾಗ ಅವರು ಸಹಾಯ ಸಿಕ್ಕೇ ಸಿಗ್ತದಲ್ಲ, ಯಾಕಾಗಬಾರ್ದು? ಈಗ ನಿಮ್ಮೊಂದಿಗೆ ಮಾತಾಡಿದಂಗೆ ನಮ್ಮ ಶಾಸಕರು ಸಹ ಬಲಿಷ್ಠರಿದ್ದಾರೆ ಸಾಕಷ್ಟು, ಕಳೆದ ಮೂರ್ನಾಲ್ಕು ದಶಕಗಳಿಂದ ನಮ್ಮನ್ನು 85 ದಶಕಗಳಿಂದ ನಮ್ಮನ್ನು ಆಳ್ತಾ ಬಂದಿದ್ದಾರೆ. ಅವರು ಸಾಕಷ್ಟು ಇದರ ಬಗ್ಗೆ ಕಾಳಜಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಸಹ ಇದಕ್ಕೆ ಕೈಗೂಡಿಸೋಂಗಿದ್ದಾರೆ. ಇವತ್ತೇನು ನಮ್ಮ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ ಈ ಮಾತುಗಳಿಗೆ, ಯಾಕಂದರೆ ಅರಮನೆ ಭಾಗ ಆಗಿರ್ಬೋದು, ಗೋಕಾಕ್ ಭಾಗ ಆಗಿರ್ಬೋದು, ಅತಿ ಹೆಚ್ಚು ಮತಗಳನ್ನು ಅವರು ಹಾಕಿಸಿಕೊಟ್ಟಿದ್ದಾರೆ ಶೆಟ್ಟರ್ ಅವ್ರಿಗೆ. 3 ದಿನ ಕೂಡಿದರೆ ಈ ಸಮಸ್ಯೆನ ಅವ್ರಿಗೇನು ದೊಡ್ಡದಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಜನ ಶಿಫ್ಟ್ ಮಾಡಿಬಿಡುವಂಥ ಶಾಶ್ವತವಾಗಿ ಇದು ನಿರಂತರ ಬರೋದನ್ನ ರೀ. ಮುಂದೆ ಆಲ್ಮಟ್ಟಿ ಡ್ಯಾಮನ್ನು ಎತ್ತರ ಮಾಡಿದರೆ, ಇನ್ನೊಂದಿಷ್ಟು ಒಂದು 5-6 ಮೀಟರ್ ಎತ್ತರ ಮಾಡಿದ್ರಪ್ಪ ಅಂದರೆ ಹಿನ್ನೀರು ಸಹಜವಾಗಿ ಗೋಕಾಕ್ ಪ್ರದೇಶ ತಗ್ಗ ದಿನಗಳನ್ನೆಲ್ಲ ಏರಿಬಿಡ್ತದಲ್ಲ. ಅದಕ್ಕೆ ಗುಡ್ಡದ ಎತ್ತರ ಭಾಗಕ್ಕೆ ಒಯ್ಯುವಂಥದ್ದು ಗೋಕಾಕ್ ಗುಡ್ಡದಿಂದ ಸಾಕಷ್ಟು ತುಂಬ ಹೋಗಿಬಿಟ್ಟದೆ. ಈಗ ಇನ್ನು ಉಳಿದವ್ರು ಯಾವಪ್ಪ ಅಂದ್ರೆ ಪಾರ್ನಟ್ಟಿ ಅಥವಾ ಗುಡ್ಡದ ಆ ಸೈಡ್ ಒಯ್ದು ನಡೀತದೆ, ಬೆಳಗಾವಿ ಸೈಡ್ ರೋಡ್ಗಳು ಅಥವಾ ಮಮದಾಪುರ ಸೈಡು ಅತ್ತು ಒಯ್ದು ನಡೀತದೆ. ಅದರಲ್ಲಿ ಜನ ಇಲ್ಲಿ ಯಾರಿದ್ದಾರೆ, ಯಾವ ಒಂದು ಭಾಗದಲ್ಲೇ ಮೇಲಿನ ತೊಂದರೆನ ಅನುಭವಿಸ್ತಾರೆ ಅವರಿಗೆ ಅಲ್ಲಿ ಶಿಫ್ಟ್ ಮಾಡಿರಿ, ಅವ್ರಿಗೆ ಜಾಗ ಕೊಡ್ರಿ, ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಇದು ಶಾಶ್ವತ ಪರಿಹಾರ ಆಗುವಂಥದ್ದು. ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ ಅಂತ ನಮ್ಮ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ. ಅವ್ರ ಸ್ಟೇಟ್ಮೆಂಟ್ ನೋಡಿರಿ, ವಿಶೇಷವಾಗಿ ಪ್ರವಾಹ ಪೀಡಿತ ಜನರಿಗೆ ಪುನರ್ವಸತಿ ಕಲ್ಪಿಸಿದ್ದರು ಅಂದರೆ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಅದೇ ಜಾಗದಾಗನ ಒಂದು ಮನೆ ಇಟ್ಕೊಂಡಿದ್ದಾರೆ. ಪಾಪ ಅದೇ ಜಾಗ ಎಲ್ಲಿ ನೀರು ಬರ್ತದೆ ಅದೇ ಜಾಗ ಮನೆ ಇಟ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಆರ್ ಸಿ ಸಿ ಬಿಲ್ಡಿಂಗ್ ಅದು ನೀರು ಬಂದು ಅದ್ರ ಬೀಳಿಕ್ಕಿಲ್ಲ, ಸರಿಯಾದ ಮಾತು ಇಲ್ಲಂತಲ್ಲ. ಅಲ್ಲಿ ಶಾಶ್ವತವಾಗಿ ವಾಸವಾಗುವ ಸ್ಥಿತಿ ಇಲ್ಲ, ಯಾಕಿಲ್ಲಪ್ಪ ಅಂತಂದ್ರೆ ಮೇಲ್ಮೇಲೆ ನೀರು ಬರ್ತದೆ ರೀ. ಅದೇ ಕಾರಣ ಇನ್ನು ತಗ್ಗು ಪ್ರದೇಶಗಳಲ್ಲಿ ವಾಸಿಸುವುದರಿಂದ ಶಾಶ್ವತ ಪುನರ್ವಸತಿ ಕಷ್ಟ ಸಾಧ್ಯ. ಅವರು ತಗ್ಗಿರ್ತಾರಲ್ಲ ಅವ್ರು ಉಳಿಸೋಕೆ ಸಾಧ್ಯ ಇಲ್ಲ. ಕಷ್ಟ ಸಾಧ್ಯ ಅಂದ್ರೆ ಮತ್ತೆ ಏನು ಮಾಡ್ಬೇಕು ಅವ್ರಿಗೆ? ಮತ್ತೊಂದು ಜಾಗ ಹುಡುಕೊಡ್ಬೇಕು ಅವ್ರಿಗೆ. ಮತ್ತು ಸಿಂಪಲ್ ಇದೆ ಆನ್ಸರ್. ಅದಕ್ಕೆ ಸಾಕಷ್ಟು ಜಾಗ ಅಂದರೆ ಇಲ್ಲಿ ಸರ್ಕಾರಿ ಭೂಮಿ ಎಲ್ಲಿಲ್ಲದ ಅದು ನೀರು ಬರಲಾರಂಥ ಏರಿಯಾ ಯಾವುದದ, ಇಲ್ಲಿಯ ಆಡಳಿತ ವ್ಯವಸ್ಥೆಗೆಲ್ಲ ಗೊತ್ತದೆ. ಮತ್ತು ಈಗ ಒಂದಿಷ್ಟು ತಮ್ಮ ಅನುಕೂಲ ಆಗುವಂಥ ಜಾಗಗಳನ್ನು ಅನೇಕ ಜನ ಹುಡ್ಕೊಂಡು ತಟ್ಟು ಆಗಿದ್ದಾರೆ. ಮತ್ತು ಬೇರೆ ಅದಕ್ಕೆ ಈಗ ಮುಖ್ಯವಾಗಿ ಜನ ಬದುಕಬೇಕಲ್ರಿ. ಗೋಕಾಕ ಜನ ಬದುಕಿದಾಗ ಅವ್ರು ಮತ ಹಾಕಕ್ಕೆ ಸಾಧ್ಯ ನಮ್ಮ ಶೆಟ್ಟರ್ ಅವ್ರಿಗೆ ಇನ್ನುಳಿದವ್ರಿಗೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ ಎತ್ತರ ಪ್ರದೇಶಗಳನ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ಸಾಧ್ಯ, ಮೊದಲು ಜನರನ್ನು ಶಿಫ್ಟ್ ಮಾಡಿರಿ. ಮತ್ತು ಅವರು ನೀರು ಬರಲಾರಂಥ ಜಾಗದಲ್ಲೇ ಹೋಗಿ ಉಳಿದ್ರಂದ್ರೆ ಅಧಿಕಾರಿಗಳು ತೆಲಿನೂ ಇಲ್ಲರಿ. ಪಾಪ ಅವ್ರು ಪ್ರತಿ ಸಲ ನೀರು ಬಂದಾಗ ಇಲ್ಲಿಯ ತಹಸೀಲ್ದಾರ್ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, ಓಡಾಡ್ತಾರೆ. ಪಾಪ ಅವರು ಒದ್ದಾಡ್ತಾರೆ, ಅವ್ರಿಗೆ ಇವು ಶಾಶ್ವತ ಪರಿಹಾರ ಬೇಕ್ರಿ. ಮತ್ತು ಗೋಕಾಕ್ ಇನ್ನೊಂದು ತಿಳ್ಕೊಳ್ರಿ, ಇದು ಬೆಳೆಯುತ್ತಿರುವಂಥ ಪ್ರದೇಶ. ಮತ್ತು ಇಂದಿನ ನಾಳೆ ಜಿಲ್ಲ ಆಗುವುದಿಲ್ಲ, ಯಾಕಂದರೆ ಜನ ಬಯಸ್ತಾ ಇದ್ದಾರೆ, ಜನರಿಗೆ ಬೇಕಾದಂಥ ವಿಷಯ. ಮತ್ತು ನೀವು ಅದನ್ನು ಆ ದಿಸೆಯಲ್ಲಿ ಮಾಡು, ನೀವು ಕಾರ್ಯಕರ್ತರು ಆಗಬೇಕು, ಆಗಿದ್ರೆ ನಾವು ತಿಳ್ಕೊಡ್ತೀವಿ. ಮತ್ತು ಜಿಲ್ಲ ಆದಾಗ ಹೆಚ್ಚು ಕಡಿಮೆ ಅವ್ರಿಗೆ ಅಟ್ಲೀಸ್ಟ್ ಸೇಫೆಸ್ಟ್ ಒಂದು ರಕ್ಷಣಾತ್ಮಕವಾದಂತಹ ಒಂದು ಏರಿಯಾವನ್ನು ಅವ್ರಿಗೆ ಕೊಡಬೇಕಾಗಿದ್ದು ಬೆಳೆಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯವೂ ಹೌದು. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಪೂರ್ತಿ ಜವಾಬ್ದಾರಿ ನೀವು ತೊಗೊಂಡಿದ್ರಿ. ಇಲ್ಲಿ ಶಾಸಕರು ಈ ಗೋಕಾಕ್ ಅಭಿವೃದ್ಧಿ ಬಗ್ಗೆ ಇನ್ನುಳದ ಬಗ್ಗೆ ತೊಗೊಂಡಿದ್ದಾರೆ, ಸ್ವತಃ ಇವತ್ತು ಸಚಿವರು ಆಗಿದ್ದಾರೆ. ಅವರು ಎಲ್ಲರೂ ಈಗ ಅವರು ಈ ಸುತ್ತಾಗಿ ನೋಡ್ತಾ ಇದ್ದಾರೆ ಏನು ಮಾಡಲಿಕ್ಕೆ ಸಾಧ್ಯದಪ್ಪ ಅಂತೇಳಿ. ಅದ್ರ ಜೊತೆಗೆ ನಿಮ್ಮದೊಂದು ಹಸ್ತ ಸೇರಿದರೆ ನೀವಿಬ್ಬರು 3 ಜನ ಬಿ ಜೆ ಪಿ ಗ್ರೂಪ್ ಇನ್ನೊಬ್ಬರು ಕಾಂಗ್ರೆಸ್ಸಿಗರು ಸೆಂಟ್ರಲ್ನಲ್ಲಿ ಬೇಕಾದ ಪ್ರೆಷರ್ ಹಾಕಿ. ಮತ್ತು ಈಗ ನಿಮಗೆ ಗೊತ್ತದೆ ಈಗ ಮೊದಲನೇ ಕಂತಾಗಿ ಈ ಕಾರ್ಪೊರೇಟ್ಗಳಿಗೆ ಅಭಿವೃದ್ಧಿಗಾಗಿ ಇದೇ ಅಭಿವೃದ್ಧಿ, ಬ್ರಿಡ್ಜ್ ಅಭಿವೃದ್ಧಿ, ನೀರು ಮುಳುಗಡೆ ಆಗುವಂಥ ಅಭಿವೃದ್ಧಿ, ಇಂಥ ಒಂದು ಕೆಲಸಕ್ಕಾಗಿ ಮತ್ತು ಇನ್ನೊಂದು ಇಂಡಸ್ಟ್ರಿ ಸಲುವಾಗಿ ಮೊದಲೇ ಕಂತಾಗಿ 50,000 ಕೋಟಿಗೂ ಮಿಕ್ಕಿಗೆ